ಹಲೋ ಫ್ರೆಂಡ್ಸ್, ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಬೀನ್ಸ್ ಕ್ಯಾರೆಟ್ ಕುರ್ಮ ಅಥವಾ ಬೀನ್ಸ್ ಕ್ಯಾರೆಟ್ ಸಾಗು ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಸೂಪರ್ ಆಗಿರುತ್ತೆ ಇದು. ಚಪಾತಿ, ರೊಟ್ಟಿ, ದೋಸೆಗಂತೂ ತುಂಬಾ ರುಚಿಯಾಗಿರುತ್ತೆ. ಮಾಡೋದು ಅಷ್ಟೇ ತುಂಬಾ ಸುಲಭ. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ತಾ ಹೋಗೋಣ. ಇವತ್ತು ಎರಡು ಮೀಡಿಯಂ ಸೈಜ್ ಕ್ಯಾರೆಟ್ನ ಈ ರೀತಿ ಸಣ್ಣದ ಕಟ್ ಮಾಡಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಜೊತೆಗೆ ಒಂದು 10-15 ಬೀನ್ಸ್ನೂ ಅಷ್ಟೇ ಈ ರೀತಿ ಸಣ್ಣದ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಸಣ್ಣ ಕಪ್ಪಲ್ಲಿ ಒಂದು 1/4 ಕಪ್ಪಷ್ಟು ಹೆಸರು ಬೇಳೆನ 1/4 ಗಂಟೆ ಕಾಲ ನೀರನ್ನು ನೆನೆಸಿ ತೆಗೆದಿಟ್ಕೊಂಡಿದ್ದೀನಿ. ಫಸ್ಟು ಈ ತರಕಾರಿಗಳು ಬೇಳೆನ ಬೇಯಿಸ್ಕೊಳ್ಳೋಣ. ಕುಕ್ಕರಿಗೆ ಬೀನ್ಸು, ಕ್ಯಾರೆಟ್ನ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ನೆನೆಸಿಟ್ಟಿರುವಂಥ ಹೆಸರು ಬೇಳೆನ ಹಾಕ್ಕೊಳ್ಳೋಣ. ನಾನು ಹೆಸರು ಬೇಳೆನ ವಾಶ್ ಮಾಡಿನೇ ನೆನೆಸಿದ್ದೆ, ಸೊ ಆ ನೀರು ಸಮೇತನೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ತರಕಾರಿ ಮುಳುಗೋಷ್ಟು ನೀರು ಹಾಕ್ಕೊಳ್ಳೋಣ. ಜೊತೆಗೆ 1/4 ಟೀಸ್ಪೂನಷ್ಟು ಅರಿಶಿನ ಪುಡಿ, 1/4 ಟೀಸ್ಪೂನಷ್ಟು ಉಪ್ಪನ್ನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚುಳ್ಕ ಮುಚ್ಚಿ ಕುಕ್ಕರ್ ವಿಷಲ್ ಹಾಕಿ ಗ್ಯಾಸ್ನ ಮೀಡಿಯಂ ಸಿಮ್ಮಲ್ಲಿಟ್ಟು ಒಂದು 2 ವಿಷಲ್ ಒಡಿಸ್ಕೊಳ್ಬೇಕು. ಬೀನ್ಸು, ಕ್ಯಾರೆಟು, ಹೆಸರು ಬೇಳೆ ಬೇಗನೆ ಕುಕ್ ಆಗುತ್ತೆ. ತರಕಾರಿ ಬೇಯಿಸ್ಟ್ರಲ್ಲಿ ನಾವು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಜಾರ್ಗೆ ನಾನು ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸ್ಪೂನ್ ಲೆಕ್ಕದಲ್ಲಿ ಅಂದರೆ 1/4 ಟೇಬಲ್ಸ್ಪೂನ್ ಅಷ್ಟು ಇದ್ದರೆ ಸಾಕು, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಾರ್ದು. 2 ಹಸಿಮೆಣಸಿನ್ಕಾಯಿ, 1/4-5 ಬೆಳ್ಳುಳ್ಳಿ ಹೆಸಲು, 1/4 ಟೀಸ್ಪೂನಷ್ಟು ಜೀರಿಗೆ, 1 ಟೇಬಲ್ಸ್ಪೂನಷ್ಟು ಗಸಗಸೆನ ಹಾಕ್ಕೊಳ್ಳೋಣ. ಈಗ ನೀರು ಹಾಕ್ದಂಗಿದ್ನ ರುಬ್ಕೊಳ್ಬೇಕು. ನೀವು ಫಸ್ಟೇ ನೀರು ಹಾಕ್ಬಿಟ್ರೆ ಗಸಗಸೆ ನುಣ್ಣಗಾಗಲ್ಲ. ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ನೀರು ಹಾಕಿ ಇದನ್ನ ಫುಲ್ಲು ಸ್ಮೂತ್ ಪೇಸ್ಟಾಗಿ ರುಬ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಫುಲ್ಲು ಸ್ಮೂತ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ. ಹಾಗೆಯೇ ಕ್ಯಾರೆಟು, ಬೀನ್ಸು ಮತ್ತು ಹೆಸರು ಬೇಳೆ ಚೆನ್ನಾಗಿ ಕುಕ್ ಆಗಿದೆ ನೋಡಿ. ಇದನ್ನ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಬೇಕಷ್ಟೇ, ಮಸ್ತ್ಕೊಳ್ಬಾರ್ದು, ಬೇಳೆ ಹಾಗಾಗಿನೇ ಇರಬೇಕು. ನೆಕ್ಸ್ಟ್ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಹಾಗೆ 3 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಿದ್ದು 1/4 ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಬದಲು ನೀವು 1/4 ಟೀಸ್ಪೂನಷ್ಟು ಸೋಂಪು ಹಾಕ್ಕೊಳ್ಬೋದು. ಸೋಂಪು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಹಾಗೆಯೇ 1 ಟೇಬಲ್ಸ್ಪೂನಷ್ಟು ಉದ್ದಿನ ಬೇಳೆ, 2 1 ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆಗಿದೆ. ನೆಕ್ಸ್ಟ್ ಮೀಡಿಯಂ ಸೈಜಿಂದು 2 ಈರುಳ್ಳಿನ ಈ ರೀತಿ ಉದ್ದದ ಕಟ್ ಮಾಡಿ ಹಾಕ್ಕೊಳ್ಳೋಣ. ಜೊತೆಗೆ ಸ್ವಲ್ಪ ಕರಿಬೇವಿನ ಹಾಕಿ ಈರುಳ್ಳಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ನಾವು ಬೇಯಿಸಿಟ್ಟಿರುವಂಥ ತರಕಾರಿ ಹಾಕ್ಕೊಳ್ಳೋಣ. ಬೇಳೆ ಸಮೇತನೇ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು ರುಬ್ಬಿಟ್ಟಿರುವಂಥ ಮಸಾಲೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಉಪ್ಪು ಚೆಕ್ ಮಾಡ್ಕೊಳ್ಳಿ. ನಾನು ತರಕಾರಿ ಬೇಯಬೇಕಾದ್ರೆ ಉಪ್ಪು ಹಾಕಿದ್ನಲ್ಲ, ಸೊ ಅದೇ ಕರೆಕ್ಟಾಗಿದೆ. ಇದೊಂದು ಸ್ವಲ್ಪ ತೆಳು ಅನ್ನಿಸ್ತಿರ್ಬೋದು. ಹೆಸರು ಬೇಳೆ ಹಾಕಿರೋದ್ರಿಂದ ಬೇಗನೆ ಗಟ್ಟಿಯಾಗುತ್ತೆ, ಅದಕ್ಕೆ ಈ ಅದಲ್ಲೇ ಇರಲಿ. ದೋಸೆಗೆಲ್ಲ ಚೆನ್ನಾಗಿರುತ್ತೆ. ಈಗ ತಟ್ಟೆ ಮುಚ್ಚಿ ಗ್ಯಾಸ್ನ ಮೀಡಿಯಂ ಸಿಮ್ಮಲ್ಲಿಟ್ಟು 5 ನಿಮಿಷದವರೆಗೂ ಇದನ್ನ ಬೇಯಕ್ಕೆ ಬಿಡಬೇಕು. ಕಿರ ಮಸಾಲೆದ ಹಸಿ ವಾಸನೆನೂ ಹೋಗಬೇಕು ಮತ್ತು ಈ ತರಕಾರಿ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು. ಫ್ರೆಂಡ್ಸ್, 1/5 ನಿಮಿಷ ಆಗಿದೆ. ಈಗ ಸಣ್ಣದ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಹದದಲ್ಲಿದೆ. ಹೆಸರು ಬೇಳೆ ಹಾಕಿರೋದ್ರಿಂದ ತಣ್ಣಗಾದ್ಮೇಲೆ ಬೇಗನೆ ಗಟ್ಟಿಯಾಗತ್ತೆ. ಥರ ತೆಳುವಾಗಿತ್ತು ಅಂದರೆ ದೋಸೆಗೆ, ಪೂರಿಗೆ ಮತ್ತು ನೀರ್ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ರುಚಿಯಾದ ಬೀನ್ಸ್ ಕ್ಯಾರೆಟ್ ಸಾಗು ಈಗ ರೆಡಿ ಇದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ, ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಆಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ರುಚಿಯಾದ ಸಾಗು ಮಾಡೋದು ಅಂತ ತುಂಬ ಸೂಪರ್ ಆಗಿರುತ್ತೆ. ಫ್ರೆಂಡ್ಸ್, ಖಂಡಿತ ಈ ರೆಸಿಪಿನ ನಿಮ್ಮ ಮನೇಲೂ ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿತ್ತು ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಅನ್ವಿಕಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಹಾಗೆಯೇ ಇವತ್ತಿನ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದೊಂದು ಇಂಟ್ರೆಸ್ಟಿಂಗ್ ಇದೆ ರೀತಿ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.